ಹಾಯ್ ಸ್ನೇಹಿತರು ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗೆ ಪರ್ಯಾಯವಾಗಿ ಇನ್ನೂ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಇರುವಂಥದ್ದು ಈಗಾಗಲೇ ಇಪ್ಪತ್ತೇಳು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಸೊ ಇನ್ನೂ ಸಹ ಹತ್ತು ಸಾವಿರ ಅತಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳು ಮಾಡಿಕೊಳ್ಳುವಂತಹ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಡಲಾಗಿರುವಂಥದ್ದು ಇವುಗಳ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಸ್ನೇಹಿತರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆ ನಿಮಗೆಲ್ಲ ಗೊತ್ತಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಒತ್ತು ಪಿ ಯು ಸೇರಿಸಿದರೆ ಒಂದು ಹೆಚ್ಚು ಕಡಿಮೆ ಅರವತ್ತ್ಮೂರು ಅರವತ್ತೈದು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇರುವಂಥದ್ದು ಸೊ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹುದ್ದೆ ಖಾಲಿ ಇರಬೇಕಾದ್ರೆ ಶಾಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನಾನುಕೂಲ ಆಗ್ತಾ ಇರುತ್ತೆ ಸೊ ಈ ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರ ಈ ವರ್ಷದ ಪ್ರಾರಂಭದಲ್ಲಿ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ ಇಪ್ಪತ್ತೇಳು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕಾತಿಗೆ ಅವಕಾಶ ಮಾಡಿಕೊಡಲಾಗಿದೆ ಇದರಿಂದಾಗಿ ಈಗಾಗಲೇ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಪ್ರಾಥಮಿಕ ಶಾಲಾ ಅತಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮುಂದುವರೆದು ಇನ್ನೂ ಸಹ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ನೀಗಿಲ್ಲ ಅದಕ್ಕಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಇನ್ನೂ ಹತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಒಪ್ಪಿಗೆ ನೀಡುವಂತೆ ಮನವಿಯನ್ನು ಮಾಡಿಕೊಂಡ ಮಾಡ್ಕೊಳ್ಳಾಗಿರುವಂಥದ್ದು ಇದು ಪ್ರಾರಂಭದಲ್ಲಿ ಈಗ ಆರ್ಥಿಕ ಇಲಾಖೆಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ತದನಂತರ ಇನ್ನು ಮಾನ್ಯ ಶಿಕ್ಷಣ ಸಚಿವರಿಗೂ ಸಹ ಮತ್ತು ಇಲಾಖೆಯ ಆಯುಕ್ತರಿಗೂ ಸಹ ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಒಟ್ಟಾರೆಯಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಗ ಏನು ಅಗತ್ಯ ಇದೆ ಇನ್ನೂ ಅಗತ್ಯ ಇರುವಂಥ ಹತ್ತು ಸಾವಿರ ಶಿಕ್ಷಕ ನೇಮಕಾತಿಯನ್ನು ನೇಮಿಸಲಿಕ್ಕೆ ಅವಕಾಶ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಯ ಹೊಸ ಅಧ್ಯಕ್ಷರೂ ಆಗಿರುವಂತಹ ನಾಗೇಶ್ ರವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಚಂದ್ರಶೇಖರ್ ನುಗ್ಗಳಿರವರು ಆರ್ಥಿಕ ಇಲಾಖೆಗೆ ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಸಕ್ತ ಇಪ್ಪತ್ತೇಳು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಂಡಿದ್ದೀರಾ ಪ್ರಾಥಮಿಕ ಶಾಲೆಗೆ ಮತ್ತು ಪ್ರೌಢಶಾಲೆಗೆ ಎಂಟು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಂಡಿದ್ದೀರಲ್ವ ಅದಕ್ಕೆ ಧನ್ಯವಾದವನ್ನು ತಿಳಿಸುತ್ತಾ ರಾಜ್ಯದಲ್ಲಿ ಯಾದಗಿರಿ ಸೇರಿದಂತೆ ಬಹಳಷ್ಟು ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಬೋಧನೆ ಮಾಡ್ತಾ ಇರೋದ್ರಿಂದ ಶಿಕ್ಷಕರ ಕೊರತೆ ಆಗ್ತಾ ಇದೆ ಸೊ ಅಲ್ಲಿ ಬೋಧನೆ ಮಾಡಲಿಕ್ಕೆ ನಮಗೆ ಗೆಸ್ಟ್ ಟೀಚರನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇದೆ ಸೊ ದಯವಿಟ್ಟು ಏನೊಂದು ಹತ್ತು ಸಾವಿರ ಗೆಸ್ಟ್ ಟೀಚರನ್ನು ಪಡೆದುಕೊಳ್ಳಲಿಕ್ಕೆ ಅನುಮತಿ ಕೊಡುವಂತೆ ಇಲ್ಲಿ ಕೋರಿರುವಂಥದ್ದು ಸ್ನೇಹಿತರೆ ಇಲ್ಲಿ ಅನುಮತಿ ಕೋರುವುದು ಅಂದ ತಕ್ಷಣ ಕೇವಲ ಒಪ್ಪಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆರ್ಥಿಕ ಅನುಮೋದನೆ ಅನ್ನುವಂಥದ್ದು ಬೇಕಾಗುತ್ತೆ ಹತ್ತು ಸಾವಿರ ಗೆಸ್ಟ್ ಟೀಚರನ್ನು ನೇಮಕಾತಿ ಮಾಡಿಕೊಳ್ಳಬೇಕು ಅಂದರೆ ಕನಿಷ್ಠ ಒಂದು ತಿಂಗಳಿಗೆ ಹತ್ತು ಕೋಟಿ ರೂಪಾಯಿಯನ್ನು ವ್ಯಯಿಸಬೇಕಾಗುತ್ತೆ ಹತ್ತು ತಿಂಗಳು ಇವರು ಕೆಲಸ ಮಾಡೋದ್ರಿಂದ ಕನಿಷ್ಠ ನೂರು ಕೋಟಿ ರೂಪಾಯಿಗಳ ಆರ್ಥಿಕ ಅನುಮೋದನೆ ಬೇಕಾಗುತ್ತೆ ಸೊ ಈಗಾಗಲೇ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೇಳು ಸಾವಿರ ಹತ್ತು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಳ್ಳ ಕೊಡಲಾಗಿದೆ ಇದರಿಂದ ಸರ್ಕಾರಕ್ಕೆ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಏನಾಗುತ್ತೆ ಈ ಅ ವೇತನಕ್ಕಾಗಿ ನೀಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚುವರಿ ನೂರು ಕೋಟಿ ರೂಪಾಯಿಯ ಅನುದಾನವನ್ನು ಈ ಏನು ಗೆಸ್ಟ್ ಟೀಚರ್ ನೇಮಕಾತಿ ಮಾಡಲಿಕ್ಕೆ ಕೊಡಬೇಕಾಗುತ್ತೆ ಸೊ ಅದಕ್ಕೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಬೇಕು ಅದು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡುತ್ತಾ ಅನ್ನುವಂಥದ್ದು ಮುಂದೆ ನೋಡಬೇಕಾಗತ್ತೆ ಅದು ಸಚಿವರು ಮತ್ತು ಇಲಾಖೆಯ ಆಯುಕ್ತರ ಇಂಟ್ರೆಸ್ಟ್ ಏನಿರುತ್ತೆ ಅವರ ತೀರ್ಮಾನ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುವಂಥದ್ದು ಬಟ್ ಒಂದು ರಿಕ್ವೆಸ್ಟ್ ಅಂತೂ ಇರುವಂಥದ್ದು ಪ್ರಸ್ತುತ ಶಿಕ್ಷಕರ ಹುದ್ದೆ ಸಹ ಭಾಳಷ್ಟು ಖಾಲಿ ಇರುವಂಥದ್ದು ಇಪ್ಪತ್ತೇಳು ಸಾವಿರ ಸಾಲುವುದಿಲ್ಲ ಅನ್ನುವಂಥದ್ದು ಇಲಾಖೆಗೂ ಸಹ ಗೊತ್ತಿದೆ ಸೊ ಹಾಗಾಗಿ ಇನ್ನೂ ಒಂದು ಹೆಚ್ಚುವರಿ ಅತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರ ಅಲ್ಲದಿದ್ದರೂ ಸಹ ಒಂದು ಐದರಿಂದ ಆರು ಸಾವಿರ ಅತಿ ಶಿಕ್ಷಕರನ್ನು ಮತ್ತೆ ಹೊಸದಾಗಿ ಅವಶ್ಯಕತೆ ಇರುವಂತಹ ಕಡೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಈ ಕುರಿತಂತೆ ಮುಂದೆ ಮತ್ತೆ ಏನು ಅಪ್ಡೇಟ್ ಆಗುತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಒಟ್ಟಾರೆಯಾಗಿ ಗೆಸ್ಟ್ ಟೀಚರ್ ಆಗಬೇಕು ಅಂದ್ಕೊಂಡಿದ್ದವರಿಗೆ ಈಗಾಗಲೇ ಇಪ್ಪತ್ತೇಳು ಸಾವಿರ ಏನು ಗೆಸ್ಟ್ ಟೀಚರ್ ಕಾಲಾಗಿದೆ ಅದರಲ್ಲಿ ಸೆಲೆಕ್ಟ್ ಆಗದೇ ಇರುವವರು ಅಥವಾ ಅದರ ಮಾಹಿತಿ ಇಲ್ಲದೇ ಇರುವವರು ಅಥವಾ ನಿಮ್ಮ ಸ್ಥಳೀಯ ಶಾಲೆಯಲ್ಲಿ ಹುದ್ದೆ ಖಾಲಿ ಇಲ್ಲದೆ ನಿಮ್ಗೆ ಹುದ್ದೆ ತಪ್ಪಿದರೆ ಈ ಬಾರಿ ಅವಕಾಶ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಒಂದಿಗೆ ಬರ್ತೀನಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಸಪ್ರೇಟಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ